ದೀಕ್ಷಿತ್ ಫಿಲಂ ಸರವರ ಚಿತ್ತಲ ಕಾಣಿಕೆ ಹೆಂಡತಿ ಗೇಳ್ಬೇಡಿ ಸಂಭಾಷಣೆ ರಾಜೇಂದ್ರ ಕುಮಾರ್ ಮತ್ತು ನಾಗೇಶ್ ಕಂಪ್ಲಾಪ್ರ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಶ್ಯಾಮ್ ಸಿಂಗಿ ಮತ್ತು ರುದ್ರಮೂರ್ತಿ ಸಾಹಿತ್ಯ ಸಂಗೀತ ವಿಜಯ ನಿರ್ಮಾಪಕರು ಶ್ರೀಮತಿ ಶೋಭಾ ಪ್ರಕಾಶ್ ಕತೆ ಚಿತ್ರಕತೆ ಛಾಯಾಗ್ರಹಣ ಮತ್ತು ನಿರ್ದೇಶನ ದಿನೇಶ್ ಬಾಬು ಏನೇನಿಲ್ಲ ಅಂದ್ರೆ ನೀವು ಏನಂದೆ ಯಾಕಪ್ಪ ಇವಳನ್ನ ಕಟ್ಕೊಂಡೆ ಅಂತನಾ ಅಲ್ಲ ನಾನು ಕಟ್ಕೊಳ್ಳೋದು ಎಲ್ಲಿ ಬಂತು ನೀನೇ ನನ್ನ ಗಂಟ ಹಾಕಿದ್ಯಾ ನನಗೂ ಅರ್ಥವಾಯ್ತು ಏನ್ ಅರ್ಥವಾಯ್ತು ಅದೇ ವಾಶ್ ಮಾಡೋದು ನಿನಗೆ ಬೇರೆಯವ್ರ ಮನೆ ನುಗ್ಗೋಕೆ ಒಂದು ಹೊತ್ತು ಗೊತ್ತಂತಿಲ್ವಾ ನಾನು ಹೊತ್ತಿಗೆ ಸರಿಯಾಗಿ ಬರದೆ ಹೋದ್ರೆ ನಿಮಗೆ ಹೊತ್ತಿಗೆ ಸರಿಯಾಗಿ ಊಟ ಸಿಗೋದಿಲ್ಲ ಕಂಡರೆ ಬಾಯಲ್ಲಿ ಎಲ್ಲು ಸುರಿಸುತ್ತಿದ್ದ ಆನಂದ ಪತ್ನಿ ಚಿತ್ರಾಳಿಗೆ ಹೆದರ್ತಿದ್ದ ಅವರ ಪಕ್ಕದ ಮನೆಯಲ್ಲಿ ಚಿತ್ರಾಳ ಚಿಕ್ಕಪ್ಪ ತಿಮ್ಮ ವಾಸವಾಗಿದ್ದ ಅವನ ಪತ್ನಿ ಕಾವೇರಿಯನ್ನು ಎಲ್ಲಿವರೆಗೆ ಬಂತು ಅಂತ ನೋಡ್ಕೊಂಡು ಹಾಗೆ ಕೆಲ್ಸಗಾರಿಗೆಲ್ಲ ಸಂಬಳ ಕೊಡ್ಬೇಕಲ್ಲ ಚಿತ್ರ ಹತ್ರ ಹೋಗಿ ಚೆಕ್ ತಗೊಂಡು ಬ್ಯಾಂಕಿಗೆ ಹೋಗಿ ಕ್ಯಾಶ್ ಡ್ರಾ ಮಾಡ್ಕೊಂಬಾ ನನಗೆಲ್ಲ ಹೇಳಿದಾಳಪ್ಪ ನಂಗೆ ಗೊತ್ತಾಯ್ತು ನೀವು ಹೋಗಪ್ಪ ಆಫೀಸ್ಗೆ ಹೋಗು ಸರಿ ಬಾಯ್ ಹೋಗಯ್ಯ ಅಂತಂದ್ರೆ ಹೋಗೆ ನೋಡ್ತಾನೆ ಹೋಗೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ರೀಟಾ ಏನಿವತ್ತು ಸೀರೆ ಉಟ್ಕೊಂಡು ಬಂದಿದ್ದೀರಿ ಎನಿಥಿಂಗ್ ಸ್ಪೆಷಲ್ ಹಾಗೇನಿಲ್ಲ ಸರ್ ಆದ್ರೆ ಮಾಡರ್ನ್ ಡ್ರೆಸ್ ಅಲ್ಲಿ ನೀವು ಹೆಚ್ಚು ಸ್ಲಿಮ್ ಆಗಿ ಕಾಣಿಸ್ತೀರಿ ಮತ್ತು ಏನ್ರಿ ಅಷ್ಟೊಂದು ಅವಸರ ಅವಸರವಾಗಿ ಗುಡ್ ಮಾರ್ನಿಂಗ್ ಅನ್ಬಿಟ್ರಲ್ಲ ಇನ್ನು ಫ್ಲೈಟ್ ಕ್ಯಾಚ್ ಮಾಡ್ಬೇಕಾಗಿದ್ಯಾ ಹೌದು ಒಂದು ವಾರಕ್ಕೆ ಲೀವ್ ಅಪ್ಲೈ ಮಾಡಿಬಿಟ್ಟಿದ್ರಲ್ಲ ನೀವು ಇಲ್ಲಿ ನಿಮ್ ಕೆಲಸ ಯಾರು ಮಾಡೋದು ದಿಸ್ ಇಸ್ ಗವರ್ಮೆಂಟ್ ಆಫೀಸ್ ಏನೇ ಕಾರಣ ಇರಲಿ ಎರಡು ದಿವಸಕ್ಕಿಂತ ಹೆಚ್ಚು ಸ್ಯಾಂಕ್ಷನ್ ಮಾಡೋ ಖಂಡಿತ ಆಗೋದಿಲ್ಲ ಗುಡ್ ಮಾರ್ನಿಂಗ್ ಬಿ ಕೇರ್ಫುಲ್ ಎಂಎಂ ಏಜೆನ್ಸಿಸ್ ಮಾಲೀಕನಾಗಿದ್ದ ಆನಂದ ಏನಾದರೂ ಮಾಡಲು ಹೋದರೆ ಇನ್ನೇನಾದರೂ ಎಡವಟ್ಟಾಗುತ್ತಿತ್ತು ಹೆಂಗಸರ ಮೇಲೆ ಸೌಮ್ಯವಾಗಿದ್ದ ಆನಂದ ಗಂಡಸರನ್ನು ರೇಗುತ್ತಿದ್ದ ಅವನ ಪಿ ಎ ನಮ್ರತ ಕೊಡುವ ಸಲಹೆಗಳು ಅದನ್ನು ಅನುಸರಿಸಲು ಹೋಗಿ ಎಡವಟ್ಟು ಮಾಡಿಕೊಳ್ಳುತ್ತಿದ್ದ ಆನಂದನ ಮನೆಗೆ ಕೆಲಸಕ್ಕಾಗಿ ಬರುತ್ತಾಳೆ ಸರಳ ಅವಳನ್ನು ಒಲಿಸಲು ಹೋಗಿ ಹೆದರ್ಕೊಂಡು ನಡೆದು ಹೆಂಡತಿ ಗುಲಾಮ ಅಂತಲ್ಲ ಇವತ್ತು ಬೆಳಿಗ್ಗೆ ಏನಾಯ್ತು ಗೊತ್ತಾ ಏನಾಯ್ತು ಗೊತ್ತಾ ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ ಬಂದಿದ್ದ ಊರಿಗೆ ಅಸುಬ ಅವನು ಮುಂದೆ ನನ್ನ ಹೆಂಡತಿಗೆ ನನ್ನ ನಿಜವಾದ ಸ್ವರೂಪ ತೋರಿಸಿದೆ ಧೂಳು ಚಿಂದಿ ಕೊನೆಗೂ ಸಾಧಿಸೇ ಬಿಟ್ಟೆ ಏನ್ ಸರ್ ನೀವು ಅಷ್ಟರ ಒಬ್ಬ ಕೆಲಸದ ಹುಡುಗಿ ಮರ್ಯಾದೆ ಕೊಡ್ಲಿಲ್ಲ ಅಂತ ಆಕಾಶನೇ ತಲೆ ಮೇಲೆ ಬಿದ್ದವ್ರ ಹಾಗೆ ಯೋಚನೆ ಮಾಡ್ತಿದ್ದೀರಲ್ಲ ಹೊಸ್ತ್ರಲ್ಲಿ ಎಲ್ಲ ಹುಡುಗಿರು ಸ್ವಲ್ಪ ಹಾಗೇನೆ ನಾಲ್ಕು ದಿನ ಕಳೆದ್ರೆ ಸರಿ ಹೋಗ್ತಾರೆ ಇಲ್ಲ ನಮತಾ ಇಲ್ಲ ನಿನಗೆ ನನ್ನ ದುಃಖ ಏನು ಅಂತ ಅರ್ಥವಾಗ್ತಾ ಇಲ್ಲ ನನ್ನ ಹೆಂಡತಿನ ಬಿಡು ಈ ಕೆಲಸದ ಹುಡುಗಿ ಕೂಡ ಅವಳ್ಯಾಕೋ ನೆಟ್ಕಿಲ್ಲ ಅವಳನ್ನ ಹೇಗಾದ್ರೂ ಮಾಡಿ ದಾರಿಗೆ ತರಬೇಕು ಅದಕ್ಕೆ ನಾನೇನಾದ್ರೂ ಮಾಡ್ಬೇಕು ಏನ್ ಮಾಡ್ಲಿ ಅವಳ ಕೈ ಸ್ವಲ್ಪ ಬೆಚ್ಚಗೆ ಮಾಡಿ ಕೆಲಸದವಳು ಮನೆ ಬಿಟ್ಟು ಹೋದಾಗ ಮನೆ ಕೆಲಸವಿಲ್ಲ ಅವನ ತಲೆಗೆ ಹಿಡಿಸುತ್ತಾಳೆ ದಾರಿಯಲ್ಲಿ ಆಟೋಗೆ ಕಾಯುತ್ತಿದ್ದ ಶಾಂತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಆನಂದ ಅದೇ ಆಸ್ಪತ್ರೆಗೆ ಪತ್ನಿ ಚಿತ್ರಳನ್ನು ಕೂಡ ಕರೆತರುತ್ತಾನೆ ಅಲ್ಲಿ ಚಿತ್ರಳಿಗೆ ಶಾಂತಿಯ ವಿಷಯ ತಿಳಿಸಿದ ಡಾಕ್ಟರ್ ಮದುವೆ ಆಗಿದೆ 3 ತಿಂಗಳಾಗಿದೆ ಎಂದು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಈಗ ಒಬ್ಳು ಹುಡುಗಿ ಹೋದ್ಲಲ್ಲ ನೋಡಿದ್ಯಾ ನೋಡ್ದೆ ಅದ್ರಲ್ಲೇನಿದೆ ಈಗ ಅವಳಿಗೆ 3 ತಿಂಗಳು ಅದ್ರಲ್ಲೇನು ವಿಶೇಷ ಡಾಕ್ಟರ್ ವಿಶೇಷ ಇದೆ ಅವಳಿಗಿನ್ನು ಮದುವೆ ಆಗಿಲ್ಲ ಅಯ್ಯಯ್ಯೋ ಒಂದ್ ನಿಮಿಷ ನೀವು ಸ್ವಲ್ಪ ವೇಟ್ ಮಾಡ್ತೀರಾ ನಾನು ನನ್ನ ಫ್ರೆಂಡ್ ಹೆಂಡತಿನ ಮನೆಗೆ ಡ್ರಾಪ್ ಮಾಡಿ ಇಲ್ಲಿಗೆ ಬಂದು ನಿಮ್ಮನ್ನ ಪಿಕಪ್ ಮಾಡಿ ಮನೆಗೆ ಡ್ರಾಪ್ ಮಾಡ್ತೀನಿ ಪರವಾಗಿಲ್ಲ ಸರ್ ಇಲ್ಲಿ ಆಟೋ ಸಿಗುತ್ತೆ ನಾ ಹೋಗ್ತೀನಿ ಓ ಇನ್ಮೇಲೆ ನೀವು ಆಟೋನಲ್ಲಿ ತಿರುಗಾಡಬಾರದು ಯಾಕೆ ಯು ಟು ಬಿ ಮೋರ್ ಕೇರ್ಫುಲ್ ಒಂದು ನಿಮಿಷ ಹೊರಗಡೆ ಬಂದಾಗ ಆನಂದ ಶಾಂತಿ ಜೊತೆ ಮಾತನಾಡುವುದನ್ನು ಕಂಡು ಸಿಟ್ಟಾಗುತ್ತಾಳೆ ಇನ್ನೊಮ್ಮೆ ಡಾಕ್ಟರ್ ಹತ್ತಿರ ಹೋದಾಗ ಅದೇ ಶಾಂತಿ ಸಿಗುತ್ತಾಳೆ ಮಗುವಿನ ತಂದೆ ಯಾರೆಂದು ಕೇಳಿದಾಗ ಶಾಂತಿ ಅವನೇ ಎಂದು ಹೇಳುತ್ತಾಳೆ ಅದನ್ನು ಕೇಳಿಸಿಕೊಂಡು ತಪ್ಪರ್ಥ ಕಲ್ಪಿಸಿಕೊಂಡ ಚಿತ್ರ ಆನಂದನ ಮೇಲೆ ಸಿಟ್ಟಾಗುತ್ತಾಳೆ ಅವನ ಮನೆ ಕೆಲಸಕ್ಕೆ ಬಂದ ಹುಡುಗಿ ಪುಟ್ಟಿಯ ಮಾತಿನಲ್ಲಿ ಹಾಡು ತಮಾಷೆ ಮಾಡ್ತಿದ್ರಲ್ಲ ಪತ್ನಿಯನ್ನು ಸಂತೈಸಿ ನಿಜವಾಗ್ಲು ನಾನು ಡಾಕ್ಟರ್ ನೋಡ್ಬೇಕು ಬಾಯ್ ಅಷ್ಟಕ್ಕೂ ನಾನ್ ನಿಮ್ಮನ್ ಕೇಳ್ದೆ ಅವಳನ್ನ ನೋಡಕ್ ಹೋಗ್ತಿದ್ದೀರಾ ಅಂತ ಅದ್ ಹಳೆ ಕತೆ ಅಂತ ಬೇರೆ ಅಂದ್ರೆ ನೆನೆ ಲೂಸ್ ಮುಂಡೇದು ಅಂತ ಬೇರೆ ಅಂದ್ರೆ ಅಲ್ಲ ಚಿತ್ರ ಬೆಲ್ಲ ಚಿತ್ರ ನನ್ನ ಬಲವಂತ ಮಾಡಿ ಆಸ್ಪತ್ರೆ ಕರ್ಕೊಂಡು ಹೋಗಿ ನೀವು
ನನ್ನನ್ನೇ ಲೂಸ್ ಮಾಡ್ತೀನೇನ್ರಿ? ಅಲ್ಲ ಚಿತ್ರ. ಏನ್ ಅಲ್ಲ ಚಿತ್ರ, ನನ್ನ ಕಣ್ಣಾರೆ ನೋಡ್ದೆ, ನೀವೇ ಅವಳನ್ ಕೇಳಿದ್ರಿ ನಿನ್ ಹೊಟ್ಟೆಲಿ ಇರೋ ಮಗುವಿನ ತಂದೆ ಯಾರು ಅಂತ, ಅದಕ್ಕೆ ನೀವೇ ಅಂದ್ಲು. ಒಟ್ನಲ್ಲಿ ನಾನ್ ನಿಮ್ಮನ್ನ ನಂಬಬೇಕು ಅಂತೀರಾ? ಹೌದು, ನಂಬ್ತೀನಿ. ಥ್ಯಾಂಕ್ ಯು. ಆದ್ರೆ ಇನ್ನೊಂದ್ಸಲ ನೀವು ಸೀರೆ ಸೆರೆಕೊಂಡು ಬಾಯಿ ಬಿಟ್ಕೊಂಡು ಹೋಗಿದ್ ಗೊತ್ತಾಯ್ತೋ ಡೈವರ್ಸ್ ಕೊಟ್ಬಿಡ್ತೀಯ. ಏನಂದ್ರಿ? ಏನಂದ್ರೆ ಡೈವರ್ಸ್ ಕೊಟ್ಬಿಡ್ತೀಯ. ಇನ್ನೊಂದ್ಸಲ ಹೇಳಿ. ಬೇಕಾ? ಕೊಡಲ್ಲ. ಯಾಕೆ? ಕೊಟ್ರೆ ನಿಮಗ್ ಲೈಸೆನ್ಸ್ ಕೊಟ್ಟಾಗತ್ತೆ, ಆಮೇಲೆ ನೀವು ಹಳೆ ಚಾಳಿ ನಡೆಸ್ಕೊಂಡು ಸಂತೋಷವಾಗಿ ಇದ್ಬಿಡ್ತೀರಾ. ಹಾಗಾಗೋದಕ್ ನಾನ್ ನಿಮ್ಮನ್ ಬಿಡಲ್ಲ. ಕೊನೆವರೆಗೂ ನಿಮ್ ಜೊತೆಲೆ ಇದ್ಕೊಂಡು ನಿಮಗ್ ಮೂಗ್ ದರ ಹಾಕಿ ಊರಿಂದ ಬಂದಿದ್ದ ಕೃಷ್ಣ ತಾಯಿ ತಂಗಿಯ ಜೊತೆ ಸತ್ಯನಾರಾಯಣ ಪೂಜೆಗೆ ಊರಿಗೆ ಹೋಗುವಾಗ ಪುಟ್ಟಿಯನ್ನು ಕೂಡ ಜೊತೆಯಾಗಿ ಕರೆದುಕೊಂಡು ಹೋಗುತ್ತೆ. ನೀವು ಬಂದಿರೋದು ನಮ್ಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ನಾನು. ಯಾಕ್ ಸುಮ್ನೆ ಎಕ್ಸೈಟ್ ಆಗ್ತೀರಾ? ನಾವೆಲ್ಲ ನೋಡ್ಕೋತೀವಿ, ನೀವು ಸ್ವಲ್ಪ ಕೂಲ್ ಆಗಿರಿ. ನೀವು ಊರಿಗೆ ಬರ್ತಾ ಇದ್ದೀರಾ ಅಂತ ಹೇಗ ಅನ್ಕೊಂಡ್ರಿ? ಅಂದ್ರೆ ನಮ್ಮ ಅತ್ತೆ ಕರೆದಿಲ್ವ ನನ್ನ ಸತ್ಯನಾರಾಯಣ ಪೂಜೆಗೆ ಬಾ ಅಂತ? ಏನು ಬೇಕಿಲ್ಲ, ನೀವ್ ಅಲ್ಲಿ ಬಂದ್ ಒಂದ್ ವಾರ ಕುತ್ಕೊಂಡ್ರೆ ಇಲ್ಲಿ ಮನೆ ಆಫೀಸ್ ಎಲ್ಲ ನೋಡ್ಕೊಳೋರು ಯಾರು, ಇಲ್ಲೇ ಇರಿ. ಅರೆ, ನಾನ್ ಪ್ಯಾಕ್ ಎಲ್ಲ ಮಾಡ್ಕೂತಿದ್ದೇನೆ ಕಣೆ. ಪ್ಯಾಕ್ ಮಾಡಿದ್ರೆ ಏನಂತೆ, ತೆಗ್ದಿಡಿ. ಅಯ್ಯೋ ದೇವ್ರೆ, ಎಲ್ಲ ನೀನ್ ಹೇಳ ಹಾಗೆ ಆಗ್ಬೇಕು. ಇಲ್ಲಿ ನಾನು ಒಬ್ನೇ ಪುಟ್ಟಿ ಜೊತೆ ಮ್ಯಾನೇಜ್ ಮಾಡುದಾ? ಪುಟ್ಟಿನು ನನ್ ಜೊತೆ ಬರ್ತಾ ಇದ್ದಾಳೆ. ಅವಳನ್ನು ಕರ್ಕೊಂಡು ಹೋಗ್ತಿದ್ಯಾ? ನಿಮ್ಮ ನಂಬಿ ಹೇಗ್ ಬಿಟ್ಟು ಹೋಗಕ್ ಸಾಧ್ಯ? ಅವಳಿಗೆ ಚಿಕ್ಕ ವಯಸ್ಸು ಕಣೆ. ಚಿಕ್ಕ ವಯಸ್ಸಾದ್ರೆ ಏನಂತೆ, ನಿಮಗ್ ಬರೀ ಹೆಣ್ಣಾಗಿದ್ರೆ ಸಾಕು, 8 ವರ್ಷದಿಂದ 80 ವರ್ಷದವರೆಗೂ ನಿಮ್ ಹತ್ರ ಯಾವ ಹೆಣ್ಣಿದ್ರು ಅಪಾಯನೇ. ನೀನು ನಿನ್ನೂ ಹೀಗೆ ಗಂಡಂಗ್ ಮಾತಾಡು, ನಿನಗೆ ಪಾಪ ಬರುತ್ತೆ. ಗಂಡಂಗ್ ಬಾಯಿ ಬಂದ ಮಾತಾಡುದು ದೊಡ್ಡದಾಗಿ ಸತ್ಯನಾರಾಯಣ ಪೂಜೆಗೆ ಹೋಗೋದು ನನ್ನ ಊಟದ ಗತಿ? ಚಿಕ್ಕಪ್ಪನ ಹತ್ರ ಹೇಳಿದೀನಿ. ಚಿಕ್ಕಪ್ಪ ಚಿಕ್ಕಪ್ಪ ನೋಡಿ, ನಾನು ಬರೋವರೆಗೂ ನಿಮ್ಮ ಮೇಲೆ ಒಂದ್ ಕಣ್ಣಿಟ್ಟಿರೋಕು ಚಿಕ್ಕಪ್ಪನ ಹತ್ರ ಹೇಳಿದೀನಿ, ನೀವೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರು ನಾನು ಭದ್ರಕಾಳಿ ಆಗ್ಬೇಕಾಗತ್ತೆ. ಭದ್ರಕಾಳಿ ಆಗ್ಬೇಕಾದೇನ್ ಬಂತು? ಹುಟ್ಟ ಭದ್ರಕಾಳಿ ನೀನು. ನೀನ ಯಾಕೆ, ನಿನ್ನ ಅಮ್ಮನು ಭದ್ರಕಾಳಿ, ನೀನು ಭದ್ರಕಾಳಿ, ನಿನ್ನ ತಂಗಿನೂ ಭದ್ರಕಾಳಿ, ಮೂರು ಭದ್ರಕಾಳಿಗಳ ಮಧ್ಯ ನಾನ್ ಸಿಕ್ಕಾಕೊಂಡಿದ್ದೀನಿ. ಆನಂದ ಬರುವಾಗ ದಾರಿಯಲ್ಲಿ ಗಾಡಿ ನಿಲ್ಲಿಸುತ್ತಾನೆ. ಅವನಿಗೆ ತಿಳಿಯದ ಹಾಗೆ ಹುಡುಗಿಯೊಬ್ಬಳು ಕಾರಿನಲ್ಲಿ ಕುಳಿತುಕೊಳ್ಳುತ್ತಾಳೆ. ಅವಳು ಗರ್ಭಿಣಿಯಾಗಿದ್ದ ವಿಷಯ ತಿಳಿದು ಮನ ಕರಗಿದ ಆನಂದ ಒಂದು ರಾತ್ರಿಗೋಸ್ಕರ ಮನೆಯಲ್ಲಿ ಜಾಗ ಕೊಡುತ್ತಾನೆ. ಚಿತ್ರಳ ಚಿಕ್ಕಪ್ಪ ಮೂರ್ತಿಯ ಹೆದರಿಕೆ ಒಂದು ಕಡೆಯಾದ್ರೆ, ಹುಡುಗಿಯನ್ನು ಹೇಗೆ ಕಳುಹಿಸುವುದು ಎಂಬ ಯೋಚನೆ ಮತ್ತೊಂದು ಕಡೆ. ಇದೇ ಆಲೋಚನೆಯಲ್ಲಿ ನಿದ್ರೆಗೆ ಶರಣಾದ ಆನಂದನಿಗೆ ಬೆಳಿಗ್ಗೆ ಎದ್ದಾಗ ಆ ಹುಡುಗಿ ಹೋಗದೆ ಇರುವ ವಿಷಯ ಕಂಗಾಲಾಗುತ್ತಾನೆ. ಯಾರಾದ್ರೂ ನೋಡಿದ್ರೇನ್ ಗತಿ? ನಿನಗೆ ನನ್ನ ಸಮಸ್ಯೆ ಅರ್ಥವಾಗ್ತಿಲ್ಲ. ನಾನು ಹೊರಟಿದ್ದೆ ಸರ್, ಆದ್ರೆ ನೋವು ಶುರುವಾಯ್ತು, ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ. ಈಗ ಹೇಳಾಯ್ತಲ್ಲ, ಹೊರಗಡೆ ಬಾ. ನೋಡಿದ್ಯಾ, ಇದೇ ನನ್ನ ಸಮಸ್ಯೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ದಯವಿಟ್ಟು ಇಲ್ಲಿಂದ ಹೋಗ್ತೀನಿ ಸರ್. ಈಗ ಬೇಡ, ಆ ಶನಿ ಮನೆ ಸುತ್ತ ಸುತ್ತಿರ್ತೀನಿ ಅಂತ ಹೆದರಿಸಿ ಹೋಗಿದ್ದಾನೆ. ಕತ್ಲಾದ್ಮೇಲೆ ಹೊರಟೋಗು, ಕಿಚನ್ ನಲ್ಲಿ ಬ್ರೆಡ್, ಜಾಮ್, ಹಾಲು ಎಲ್ಲ ಇದೆ, ಇನ್ನೇನಾದ್ರೂ ಬೇಕಾ? ಕತ್ಲಾಗೋವರೆಗೂ ಹೊರಗಡೆ ಬರ್ಬೇಡ, ನಾನ್ ಬರೋವರೆಗೂ ಕಾಯ್ಬೇಡ, ನಾನ್ ಬರ್ತೀನಿ. ನಾನು ಆನಂದ್ ಸ್ನೇಹಿತ. ಅವರಿಲ್ಲ. ಎಲ್ಲೋಗಿದ್ದಾರೆ? ಆಫೀಸ್ಗೆ ಹೋಗಿದ್ದಾರೆ. ಮನೆಯಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲ. ಯಾರು ಇಲ್ವಾ? ಅವ್ರ ಹೆಂಗಸರು ಊರ್ಗೆ ಹೋಗಿದ್ದಾರೆ. ಯಾರು ಬಂದಿದ್ರು ಅಂತ ಹೇಳ್ಬೇಕು? ಅವ್ರ ಫ್ರೆಂಡ್ ಬಂದಿದ್ರು ಅಂತ ಹೇಳಿ. ನಿಮ್ ಹೆಸರು? ಫ್ರೆಂಡ್. ಆನಂದನನ್ನು ಹುಡುಕಿಕೊಂಡು ಗೆಳೆಯನೆಂದು ತಿಳಿಸಿ ಒಬ್ಬ ಬರುತ್ತಾನೆ. ಆಗ ಕಾವೇರಿ ಮನೆಯಲ್ಲಿ ಯಾರೂ ಇಲ್ಲ ಎಂದು ಹೇಳಿ ಕಳುಹಿಸ್ತಾಳೆ. ರಾತ್ರಿ ಹುಡುಗಿಗೆ ಹೆರಿಗೆಯಾಗುತ್ತದೆ. ಮಗುವಿನ ಸರ ಕೇಳಿ ತಿಮ್ಮ ಬಂದಾಗ ಆನಂದ ಮಗುವಿನಲ್ಲಿ ಅಳುತ್ತಾ ತಿಮ್ಮನನ್ನು ಸಾಗ ಹಾಕುತ್ತಾನೆ. ಅವನು ಪಡುವ ಕಷ್ಟ ನೋಡಿ ಹುಡುಗಿ ಸಂಕಟ ಪಡುತ್ತಾಳೆ. ಮರುದಿನ ಎದ್ದು ಅವಳ ರೂಮಿಗೆ ಹೋದಾಗ ಹುಡುಗಿ ಮತ್ತು ಮಗು ಇರುವುದಿಲ್ಲ. ಇಲ್ಲಿ ಹೋದಳೆಂದು ತಿಳಿಯದೆ ಕೊಳೆ ಬಟ್ಟೆ ತೆಗೆದು ಬುಟ್ಟಿಗೆ ಹಾಕಲು ಹೋಗುವಾಗ ಬುಟ್ಟಿಯಲ್ಲಿ ಮಗುವಿನ ಶವ ಕಂಡು ಕಂಗಾಲಾಗುತ್ತಾನೆ. ಮಲಗಿದ್ಯಾ? ಗಂಡ ಹೆಣ್ಣ? ಹೆಣ್ಣು. ತುಂಬಾ ಸುಸ್ತಾಗಿರ್ಬೇಕು, ಏನಾದ್ರೂ ಕುಡಿಲಿಕ್ಕೆ ಬೇಕಾ? ಬೇಡ ಸರ್, ಇನ್ನು 2 ಗಂಟೆಯಲ್ಲಿ ನಾನು ಹೊರಟೋಗ್ತೀನಿ. ಬೇಡ ಬೇಡ, ನೀನು ಹಸಿ ಮೈನಲ್ಲಿ ಹೊರಗಡೆ ಹೋಗ್ಬಾರ್ದು, 2 ದಿವಸ ಇರು ಇಲ್ಲಿ ತನಕ. ನೀವು ಮಾಡಿರೋ ಉಪಕಾರನೇ ಸಾಕು, ನಾನು ಹೊರಟೋಗ್ತೀನಿ ಸರ್. ಇನ್ನು 2 ದಿವಸ ಇದ್ರೆ ನನಗೇನು ತೊಂದರೆ ಇಲ್ಲ, ಇರು.
ನಮ್ಮ ಮನೆಯಲ್ಲಿ ಅವತ್ತು ಬಾ ಗಾಬರಿ ಆಗ್ಬೇಡ. ಕೆಲಸಕ್ಕೆ ಹೋಗುವಂತೆ ಹೋಗಿ ಹಿಂದುಗಡೆ ಬಾಗಿಲಿಂದ ಬಂದು ಮಗುವನ್ನು ಸುಟ್ಟು ಹಾಕುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಗೆಳೆಯ ಸೀನು ವಿಚಾರಿಸಲು ನಡೆದ ವಿಷಯ ಆಗ ಸೀನು ಅವನ ಜೊತೆ ಮನೆಯೆಲ್ಲ ಹುಡುಕುವಾಗ ಹುಡುಗಿಯ ಶವ ಬಾತ್ರೂಮ್ನಲ್ಲಿ ಸಿಗು ಕಂಗಾಲಾದ ಆನಂದನನ್ನು ಸಮಾಧಾನ ಪರೀಕ್ಷಿಸಿ ಸೀನು ಆನಂದನ ಜೊತೆ ಸೇರಿ ಹುಡುಗಿಯ ಶವವನ್ನು ಕಾಡಿನಲ್ಲಿ ಇದು ನಡೆದ ವಿಷಯ. ನಾನೇನ್ ಮಾಡ್ಲಿ ಸೀನು, ಸೀನು ನಿನ್ನ ಸ್ನೇಹಿತ, ನಾನ್ ನಿನ್ ಚೆನ್ನಾಗ್ ಗೊತ್ತು, ನಾನು ಅವಳಿಗೆ ಸಹಾಯ ಮಾಡ್ಬೇಕು ಅಂತ ಕಷ್ಟಪಟ್ಟೆ ಹೊರತು ನಿಜವಾಗಿ ಅವಳು ನಾನು ನಿನ್ ಸ್ನೇಹಿತ. ಐ ವಿಲ್ ಹೆಲ್ಪ್ ಯು. ನಾವು ಮೊದ್ಲು ಈ ಶವನ ಇಲ್ಲಿ ಇಲ್ದಾಗ ಮಾಡ್ಬೇಕು. ಶವನ ಇಲ್ದಾಗ ಮಾಡ್ಬೇಕು. ಪೇಪರ್ ವಿಷಯ ಮುಖ್ಯನೋ? ಪೇಪರ್ ಸಿಗ್ಲಿಲ್ವಾ? ಪೇಪರ್ ಯಾಕೆ? ಅದ್ರಲ್ಲಿ ಕೊಲೆ ಯಾರು ಮಾಡಿದ್ದಾರೆ ಅಂತ ಹಾಕಿಲ್ಲ. ಯಾಕೆಂದ್ರೆ ಅದವ್ರು ಗೊತ್ತಿಲ್ಲ. ನನಗ್ ಗೊತ್ತು. ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ, ಹೋಗಿ ಬಿಡಿ. ಕೊಲೆ ಯಾರು ಮಾಡೋದ್ ನಿಮ್ಗೆ ಗೊತ್ತಿರ್ಲೇಬೇಕಲ್ಲ. ಯಾರ್ಯಾರ್ಯಾರು ಗೆಟ್ ಔಟ್. ಹಾಕಿಕೊಂಡಿದ್ದ ಆನಂದನನ್ನು ಗೆಳೆಯನೆಂದು ಬಂದಿದ್ದಾತ ಬ್ಲಾಕ್ ಮೇಲ್ ಮಾಡುತ್ತಾನೆ. ಈ ವಿಷಯವಾಗಿ ಶೀನು ಮನೆಗೆ ಹೋದಾಗ ಅಲ್ಲಿ ಶೀನು ಆಲ್ಬಮ್ ನಲ್ಲಿ ಹುಡುಗಿ ಮತ್ತು ಶೀನುನ ಮದುವೆ ಫೋಟೋ ನೋಡಿ ಏನು ಹೇಳಿ ಫೋಟೋ ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಅವನ ಹಿಂದೆಯೇ ಬಂದ ಸೀನು ನಡೆದ ವಿಷಯ ತಿಳಿಸ್ತಾನೆ. ಕೊಲೆ ತಾನೇ ಮಾಡಿದ್ದಾಗಿ ತಿಳಿಸ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡ ಸಿಂಹ ತಾನು ಅವನ ಬೆಡ್ರೂಮ್ ಮತ್ತು ಹಾಲ್ ನಲ್ಲಿ ಫಿಕ್ಸ್ ಮಾಡಿದ್ದ ಮೈಕ್ ನಿಂದ ಕೇಳಿಸಿಕೊಳ್ಳುತ್ತಿದ್ದ ವಿಷಯ ತಿಳಿಸಿ ಅದರಿಂದಲೇ ಆತನನ್ನು ಟ್ರ್ಯಾಪ್ ಮಾಡಿಸುವ ಪ್ರಯತ್ನ ಮಾಡುತ್ತಾನೆ. ಆದರೆ ಬ್ಲಾಕ್ ಮೇಲರ್ ನಿಂದ ತಲೆ ಕೆಳಗಾದ ಪ್ರಯತ್ನ. ನೇರ ಸೀನು ಮನೆಗೆ ಕರೆದುಕೊಂಡು ಹೋಗಿ ಆನಂದನನ್ನು ಆತನಿಗೊಪ್ಪಿಸಿ ಆ ಕ್ಯಾಸೆಟ್ ಅಲ್ಲಿ ಪ್ಲೇ ಮಾಡುತ್ತಾನೆ. ಅವಳು ತಪ್ಪಿಸಿಕೊಂಡು ನಿನ್ನ ಕಾರ್ನಲ್ಲೇ ನಿನ್ನ ಮನೆಗೆ ಬಂದದ್ದು. ಯಾಕೆಂದ್ರೆ ಕೊಲೆ ನಡೆದಿರೋದು ನಿನ್ನ ಮನೆಯಲ್ಲಿ, ಮಗುನ ಸುಟ್ಟಿರೋನು ನೀನೆ. ಕೊಲೆ ಮಾಡೋದಕ್ಕೆ ಉಪಯೋಗಿಸಿರೋ ಟವಲ್ನ ಸಮಾಧಿಯಿಂದ ತೆಗೆಸಿ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಕಸ್ಟಡಿಲೇ ಇದೆ. ಇವೆಲ್ಲ ನೀನೆ ಕೊಲೆ ಮಾಡಿದೆಯಾ ಅನ್ನೋದಕ್ಕಿರೋ ಪಕ್ಕಾ ಆಧಾರಗಳು. ನೀನು ಚಿತ್ರ ಮಾತಾಡೋದನ್ನು ಕೇಳಬೇಕು ಅನ್ನೋ ಕುತೂಹಲದಿಂದ ಈ ಮೈಕ್ನ ಇಲ್ಲಿ ಫಿಕ್ಸ್ ಮಾಡಿದ್ದೆ. ಕೊಲೆ ಮಾಡಿದವನು ನೀನಲ್ಲ, ನಾನು ಕೊಲೆ ಮಾಡಿದ್ದು. ನಿನಗೆ ಹೇಳದ್ನಲ್ಲ, ರೂಪನ ನಾನು ಮದುವೆ ಆಗೋದಕ್ಕೆ ನನ್ನ ಹೆಂಡತಿ ಅಡ್ಡ ಬಂದ್ಲು, ಅದಕ್ಕೆ ನನ್ನ ಹೆಂಡತಿನ ಮಗುನ ನಾನು ಕೊಂದುಬಿಟ್ಟೆ ಅಂತ. ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋ, ಇಲ್ಲಾಂದ್ರೆ ಎಲ್ಲ ಬಯಲಾಗ್ಬಿಡುತ್ತೆ. ಕೊಲೆ ಮಾಡಿದವನು ನಾನು ಅನಂತ್, ನಾನು. ಇಲ್ಲಿಗೂ ಬಂದ್ಬಿಟ್ಯಾ? ಹ್ಮ್, ನನ್ನ ಲೆಕ್ಕ ಚುಕ್ತ ಆಗೋವರೆಗೂ ನಾನು ಎಲ್ಲಿಗೆ ಬೇಕಾದ್ರೂ ಬರ್ತಾನೆ ಇರ್ತೀನಿ. ಯಾರು ನಿಜವಾಗಿ ಕೊಲೆ ಮಾಡಿದಾರೋ ಅವ್ರ ಹತ್ರ ಹೋಗಿ ನಿನ್ನ ಲೆಕ್ಕ ಚುಕ್ತ ಮಾಡಿಸ್ಕೋ. ಏನ್ ಸ್ವಾಮಿ, ಹೊಸ ಕತೆ ಕರ್ದಾ ಇದ್ದೀರಾ? ಯಾರು ಕೊಲೆ ಮಾಡಿದ್ದು? ಇನ್ಸ್ಪೆಕ್ಟರ್ ಶ್ರೀನಿವಾಸ್. ಹಾಗಂತ ಯಾರು ಹೇಳಿದ್ದು? ಅವನೇ ಹೇಳ್ದ, ನಾವು ಟೇಪ್ ಮಾಡಿಟ್ಟಿದ್ದೀವಿ. ಹೇಳಿ. ಆನಂದನನ್ನು ಬಂಧಿಸಲು ಮುಂದಾದಾಗ ಪೊಲೀಸರು ಸೀನುವನ್ನು ಬಂಧಿಸುತ್ತಾರೆ. ಬ್ಲಾಕ್ ಮೇಲರ್ ಸಿಐಡಿ ಇನ್ಸ್ಪೆಕ್ಟರ್ ಪ್ರತಾಪ್ ಆಗಿದ್ದರು. ಆಗ ಆನಂದ ಈ ವಿಷಯ ಯಾರಿಗಾದ್ರೂ ಹೇಳಿ ಪರವಾಗಿಲ್ಲ, ಆದರೆ ಹೆಂಡತಿಗೆ ಹೇಳಬೇಡಿ ಎಂದು ತಿಳಿಸುತ್ತಾರೆ. ಹೆಂಡತಿಗೆ ನಿಜ ವಿಷಯ ಹೇಳಿದರೂ ನಂಬುವುದಿಲ್ಲ. ಅನಂತನಾಗ್ ದೇವರಾಜ್ ಇಂದ್ರಕೃಷ್ಣ ಅರಸ್ ಮಹಾಲಕ್ಷ್ಮಿ ಅಭಿನಯದ ಹಾಸ್ಯಮಯ ಚಲನಚಿತ್ರ ಸಹಾಯ ಮಾಡಬೇಕು ಅಂತ ನಿಮ್ ಮನಸ್ಸಿಗೆ ಅನಿಸಿದ್ರೆ ದಯವಿಟ್ಟು ಇದನ್ನು ಯಾರಿಗೂ ಹೇಳಬೇಡಿ. ಓಕೆ, ಆಸ್ ಯು ವಿಶ್. ಒಂದು ನಿಮಿಷ, ಒಂದು ವೇಳೆ ಬಾಯಿ ತಪ್ಪಿ ನೀವು ಒಬ್ಬಿಬ್ರಿಗೆ ಹೇಳಿದ್ರೆ ಪರವಾಗಿಲ್ಲ, ಆದ್ರೆ ನನ್ನ ಹೆಂಡತಿ ಹೇಳ್ಬೇಡಿ. ಸೊಂಟ ಕಾಣಿಸ್ತಿತ್ತ ನಿಮಗೆ? ಯಾಕ್ರಿ? ಅಲ್ಲ, ಸ್ಲೀವ್ಲೆಸ್ ಬ್ಲೌಸ್ ಮ್ಯಾಚ್ ಆಗುತ್ತೆ. ಅವಳಿಗೆ ಗಂಡು ಗೊತ್ತಾಗಿದೆ. ಪಾಪ. ಯಾಕೆ? ಅಲ್ಲ, ಅವಳಿನ್ನೂ ಮರಿ ಭದ್ರಕಾಳಿ ಕಣೆ. ಏನಂದ್ರೆ? ಏನಂದ್ರೆ